ದೆಹಲಿ ಪೊಲೀಸ್ ಅಧಿಕಾರಿ ರಾಬಿಯಾ ಸಫಿಯಾಳನ್ನು ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿಗಳಿಗೆ ಕೂಡಲೇ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಭೀಮ್ ಆರ್ಮಿ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ಸಹಾಯಕ ಆಯುಕ್ತರ ಮೂಲಕ ಸಲ್ಲಿಸಿದವು. ಇತ್ತೀಚಿನ ವರ್ಷಗಳಲ್ಲಿ ದೇಶಾದ್ಯಂತ ಮಹಿಳೆಯರು, ಮಕ್ಕಳು, ಯುವತಿಯರು ಸೇರಿದಂತೆ ಎಲ್ಲ ವಯೋಮಾನದ ಮಹಿಳೆಯರ ಮೇಲೆ ನಿರ್ಭಯವಾಗಿ ಗ್ಯಾಂಗ್ ರೇಪ್, ಲೈಂಗಿಕ ಕಿರುಕುಳ ಮತ್ತು ಕೊಲೆಗಳಂತಹ ಹೇಯ ಕೃತ್ಯಗಳು ನಡೆಯುತ್ತಿರುವುದು ಹೆಚ್ಚಾಗಿದ್ದು ದುರಂತವಾಗಿದೆ. ಇದರಿಂದ ದೇಶದಲ್ಲಿನ ಮಹಿಳೆಯರು, ಯುವತಿಯರು ನಿರ್ಭೀತಿಯಿಂದಾಗಿ ಸಾರ್ವಜನಿಕವಾಗಿ ಹೊರಗಡೆ ಓಡಾಡದಂತಾಗಿದೆ. ಹೊರಗಡೆ ಹೋದ ಮಹಿಳೆಯರು ಸುರಕ್ಷಿತವಾಗಿ ಮನೆಗೆ ವಾಪಸ್ಸು ಬರುವ ಭರವಸೆ ಇಲ್ಲದಂತಾಗಿದ್ದು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಯಾವ ದೇಶದಲ್ಲಿ ಮಹಿಳೆಯನ್ನ ದೇವತೆ ಎಂದು ಭಾವಿಸಿ ಪೂಜನೀಯ ಸ್ಥಾನ ನೀಡಲಾಗಿದೆಯೋ ಅದೇ ದೇಶದಲ್ಲಿ ಈ ರೀತಿಯ ದುರ್ಘಟನೆಗಳು ನಡೆಯುತ್ತಿರುವುದು ದುರಂತವೇ ಆಗಿದೆ. ದೆಹಲಿಯಲ್ಲಿನ ಮಹಿಳಾ ಪೊಲೀಸ್ ಅಧಿಕಾರಿಯಾಗಿದ್ದ ರಬಿಯಾ ಸಫಿಯಾಳ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿರುವ ವಿಷಯ ಕ್ರೂರ ಮತ್ತು ಮನುಷ್ಯ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯವಾಗಿದೆ. ಇದು ದೇಶದಲ್ಲಿ ಪೊಲೀಸ್ ಅಧಿಕಾರಿಯಂತಹ ಹುದ್ದೆಯಲ್ಲಿದ್ದ ಮಹಿಳೆಯ ಮೇಲೆ ಕಾಮುಕ ಕ್ರೂರಿಗಳು ಈ ರೀತಿ ಮಾಡುತ್ತಾರೆಂದರೆ ಇನ್ನು ಸಾಮಾನ್ಯ ಮಹಿಳೆಯರು ಹೇಗೆ ಅತ್ಯಾಚಾರಿಗಳಿಂದ ರಕ್ಷಣೆ ಪಡೆಯಲು ಸಾಧ್ಯ ಎಂಬ ಪ್ರಶ್ನೆ ಮೂಡುತ್ತದೆ. ಈ ರೀತಿ ಅತ್ಯಾಚಾರ ಕೃತ್ಯಗಳಲ್ಲಿ ಭಾಗಿಯಾಗಿರತಕ್ಕಂಥ ಆರೋಪಿಗಳಿಗೆ ಯಾವುದೇ ರೀತಿಯಲ್ಲಿಯೂ ಜಾಮೀನು ಸಿಗದಂತೆ ಕಾನೂನಿನ ತಿದ್ದುಪಡಿ ತಂದು ದೇಶದ ಮಹಿಳೆಯರನ್ನ ಅತ್ಯಾಚಾರಿಗಳಿಂದ ರಕ್ಷಣೆ ಮಾಡುವ ಅವಶ್ಯಕತೆ ಇದ್ದು ಇತ್ತೀಚೆಗೆ ದೆಹಲಿ, ಮುಂಬೈ, ಮೈಸೂರು ನಗರಗಳಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ಮತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳು ಗ್ರಾಮದ ದಲಿತ ವಿದ್ಯಾರ್ಥಿನಿಯ ಮೇಲೆ ನಡೆದಿರುವ ದೌರ್ಜನ್ಯವನ್ನು ಖಂಡಿಸಿ ಆರೋಪಿಗಳ ವಿರುದ್ಧ ಉಗ್ರ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಭೀಮ್ ಆರ್ಮಿ, ಲಿಂಗಸೂರು ಪಟ್ಟಣದ ಕನ್ನಡಪರ ಸಂಘಟನೆಗಳು ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ಒತ್ತಾಯಿಸಿವೆ. ಅತ್ಯಂತ ಕರ್ಮ ನಮ್ಮ ದೇಶಕ್ಕೆ ಪ್ರತಿ ಒಂದು ಓಣೆ ಆಗೋಗ್ಲಿ, ಒಂದು ಪೋಸ್ಟ್ ಆಫೀಸು, ರೆಸ್ಟೋರೆಂಟು, ಪಾರ್ಕು, ಬಸ್ ಸ್ಟ್ಯಾಂಡು, ಬಸ್ಸಿನಾಗ ಪ್ರತಿ ಒಂದರೊಳಗೆ ಏನಿತ್ತಪ್ಪ ಅಂತಂದ್ರೆ ಮಹಿಳೆಯರ ಮೇಲೆ, ಯುವತಿಯರ ಮೇಲೆ, ಚಿಕ್ಕ ಚಿಕ್ಕ 6 ವರ್ಷಕ್ಕೆ ಏನಿತ್ತಪ್ಪ ಅಂದ್ರೆ ಇವತ್ತು ಯುವತಿಯ ಮೇಲೆ ಏನಿತ್ತಪ್ಪ ಅಂತಂದ್ರೆ ಬರಬರವಾಗಿ ಅತ್ಯಾಚಾರಿ ಕೊಲೆ ಮಾಡ್ಯಾರ. ಇವರಿಗೆ ಏನಾಯ್ತಪ್ಪ ಅಂತಂದ್ರೆ ಎನ್ಕೌಂಟರ್ ಮಾಡಿ ಹೋಗಿದ್ದಾಗ ಅದೇ ಜಾಗದಾಗ ನಮ್ಮ ಸರ್ಕಾರದಾಗ ದಮ್ಮ ಐತೆ. ನಮ್ಮ ಸರ್ಕಾರ ಏನಿದೆಪ್ಪ ಅಂತಂದ್ರೆ ಇವ್ರ ಹತ್ರ ಅಷ್ಟು ಶಕ್ತಿ ಐತೆ ಅಂತಂದ್ರೆ ಇವತ್ತೇ ಏನಿದೆಪ್ಪ ಅಂತಂದ್ರೆ ಅವ್ರಿಗೆ ಎನ್ಕೌಂಟರ್ ಮಾಡಿ ಏನಿದೆಪ್ಪ ಅಂತಂದ್ರೆ ಸಾಧ್ಯವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಏನಿದೆಪ್ಪ ಅಂದ್ರೆ ಹಿಂದೆ ಹಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಏನಿದೆಪ್ಪ ಉಗ್ರ ಹೋರಾಟ ಮಾಡ್ತೀವಿ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅತಿ ಪ್ರಪಂಚದಲ್ಲೇ ಅತಿ ದೊಡ್ಡ ಡೆಮೊಕ್ರಸಿ ಅನ್ನುವ ಏನಿದೆಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಸೆಕ್ಯೂರಿಟಿ ಸೇಫ್ಟಿ ಎಂಥ ದೇಶ ಈ ಒಂದು ಹೋರಾಟ ಈ ಒಂದು ಬೆಂಬಲ ಸೂಚಿಸಿ ಬಂದಿರತಕ್ಕಂಥ ತಮ್ಮೆಲ್ಲ ಕ್ರಾಂತಿಕಾರಿಯ ನನ್ನ ಸಹೋದರಿಗೆ ತುಂಬಿದ ಧನ್ಯವಾದ ಹೇಳ್ತಾ ಇದೇ ರೀತಿ ಹೋರಾಟ ವಿಧಾನಸೌಧ ಮತ್ತೆ ಸಂಸತ್ ಎರಡು ಅಳ್ಳಾಡ ರೀತಿಯಲ್ಲಿ ನಾವೆಲ್ಲರೂ ಸಹಕಾರ ಕೊಟ್ಟು ಎಲ್ಲ ಪ್ರಗತಿಪರ ಸಂಘಟನೆಗಾರರು ವಿಚಾರವಂತರು ಒಂದು ವೇದಿಕೆಯಲ್ಲಿ ಬಂದು ಒಂದು ನ್ಯಾಯ ಕೊಡ್ತಕ್ಕಂತಹ ಘನಘೋರವಾದಂತಹ ಕಾನೂನನ್ನು ತಗೊಂಡ್ಬಂದು ಅತ್ಯಾಚಾರಿಗಳಿಗೆ ಬರ್ಬರವಾದಂತಹ ಶಿಕ್ಷೆ ಕೊಡ್ತಕ್ಕಂಥ ಹೋರಾಟವನ್ನು ಆ ಕಾನೂನನ್ನು ತರಬೇಕು ಅನ್ನೋ ಹೋರಾಟನ ಇದೇ ರೀತಿ ಮುಂದುವರ್ಸೋಣ. ದೇಶದಲ್ಲಿ ನಡೀತಕ್ಕಂಥ 42 ನಿಮಿಷಕ್ಕೆ ಒಂದು ಆತ್ಮಹತ್ಯೆ, 5-10 ನಿಮಿಷಕ್ಕೆ ಒಂದು ಗ್ಯಾಂಗ್ ರೇಪ್, ಇನ್ನು ಪೊಲೀಸ್ ಸ್ಟೇಷನ್ ಬರ್ತಕ್ಕಂಥ ಕೇಸ್ಗಳಲ್ಲಿ ಇವನು ಹೇಳ್ತಾ ಇರೋದು ಹಳ್ಳಿ ಹಳ್ಳಿಗಳಲ್ಲಿ ಏನಾಗ್ತೈತೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಗುರುಪ್ರಸಾದ್ ಮ್ಯಾಗೇರಿ, ನಾಗರಾಜ್ ಕೆ, ಅಬ್ದುಲ್ ಸತ್ತಾರ್, ಮೇಸ್ತ್ರಿ ಸಾಬ್, ಬಾಬಾ ಜಾನಿ, ಮಂಜುನಾಥ್, ಅನಿಲ್ ಕುಮಾರ್, ಅಜೀಂ ಪಟೇಲ್, ಅಲ್ಲಾ ಭಕ್ಷ ಸೇರಿದಂತೆ ಇನ್ನಿತರರು ಇದ್ದರು.